ಏನಂತ ಇರಮ್ಮ ಇರಮ್ಮ ಒಂದ್ ನಿಮಿಷ ನಾನು ಎರಡ್ ಸಾವಿರ ಕೊಟ್ಟಿದ್ದೀನ ಅವ್ವ ತಾಯಿ ಇಷ್ಟೊತ್ತು ಸೇರಿಸಿರೋದು ಎರಡ್ ಸಾವಿರ ಕೊಡಕ ನಾನೇನಾದ್ರು ಎರಡ್ ಸಾವಿರ ಕೊಡಂಗಿದ್ದಿದ್ರೆ ಈ ತರ ಮನ್ ಮನೆ ಬಾಗ್ಲಿಗೆ ಒಂದು ಅಕ್ಕ ಬಂದ್ರಕ್ಕ ಹಣ ಬಂದ್ರಣ ಅಂತಿದ್ನ ಅವ್ರು ಹೇಳ್ತಾರಲ್ಲ ಈಗ ಒಂದ್ ಪಕ್ಷದವ್ರು ಎರಡ್ ಸಾವಿರ ಕೊಟ್ರೆ ಇನ್ನೊಂದ್ ಪಕ್ಷದವ್ರು ಆರ್ ಸಾವಿರ ಕೊಟ್ರೆ ಅವ್ರು ಓಟ್ ಹಾಕ್ಬಿಡ್ತಾರೆ ನೀನ್ ಯಾಕ ಅಂಟ್ಲಾಡ್ಕೋ ದುಡ್ಡು ಜಾಸ್ತಿ ಹಂಗಾದ್ರೆ ಒಂದ್ ಕೆಲಸ ಮಾಡ್ಬಿಡೋಣ ಹಂಗಾರೆ ಓಟ್ ಎಲ್ಲ ಯಾಕೆ ಹಾಕ್ಬೇಕು ಎಮ್ ಎಲ್ ಎ ಸೀಟ್ ಇಷ್ಟು ಲಕ್ಷಕ್ಕೆ ಸೆಲ್ ಆಯ್ತದೆ ಇಷ್ಟು ಕೋಟಿಗೆ ಸೆಲ್ ಆಗುತ್ತೆ ಅಂದ್ಬಿಟ್ಟು ಮಾರ್ಕಂಡ್ರೈತಪ್ಪ ಆರ್ ಸಾವಿರ ಫಿಕ್ಸ್ ಆಗೈತೆ ಊರ್ಗೆ ಹೆಂಗಸ್ರಿಗೆ ಆರ್ ಸಾವಿರ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಯಾರ ಹೆಸರು ಬೇಡ ದಯವಿಟ್ಟು ನಿಮ್ಗೆ ಅಮ್ಮ ಎರಡು ಸಾವಿರ ಅಮ್ಮ ಇಲ್ಲಿ ನಿಮ್ಗೆ ಏನಾದ್ರು ಎರಡು ಸಾವಿರ ರೂಪಾಯಿ ಕೊಬ್ಬರು ಓಡ್ತಕ್ಕಂದ್ರೆ ಅಂದ್ರೆ ನಿಮ್ಮ ಹತ್ರ 20-25 ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ 5 ವರ್ಷದಲ್ಲವರು ನೆನ್ಪಿಟ್ಕೊಳ್ಳಿ ಮಿನಿಮಮ್ ಅಂದ್ರೆ ಒಬ್ಬೊಬ್ರ ಹತ್ರ 20-25 ಸಾವಿರ ವಸೂಲಿ ಮಾಡ್ತಾರೆ ಅಮ್ಮ ನಂಗೆ ಅರ್ಥ ಆಯ್ತು ಒಂದೊಂದು ಅರ್ಥ ಆಯ್ತು ಮೀನ್ ಹಿಡಿಯಕ್ ಏನ್ ಮಾಡ್ತಾರೆ ಹೇಳಿ ಅದಕ್ಕೂ ಮುಂಚೆ ಗಾಳಿಕ್ ಏನಾಗಿರ್ತಾರೆ ಎರವಳ ಹಾಕಿರ್ತಾರೆ ಇಷ್ಟು ಕೊಟ್ಬಿಟ್ಟು ತಪ್ಪು ಎತ್ಕೋತಾರೆ ನಿಮ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಹತ್ರ ಮಿನಿಮಮ್ ಅಂದ್ರೆ 20,000 ರೂಪಾಯಿ ದೊಡ್ಡಕತ್ತಾರೆ ಈಗ ಆ ಕಡೆನು ಬಿಡಕ್ಲ ಈ ಕಡೆ ನಂದು ಅಂತ ರೋಡ್ ಮಾಡಕ್ಕೆ ಜಾಗ ಕೊಡಕ್ಲ ಅನ್ಕ ಅದ್ ನೀನ್ ಏನ್ ಮಾಡ್ತೀಯ ರೋಡ್ ಮಾಡಿರ್ತೀಯ ಮಾಡ್ದೇನೆ ಬಿಟ್ಟು ಹೋಯ್ತೀಯ ಗೆದ್ದು ಬಿಟ್ಟು ಆಗ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ನಿಮ್ ಊರವರೆಲ್ಲಾನು ಒಟ್ಟಿಗೆ ಸೇರಿಸ್ಬೇಕು ಅಭಿವೃದ್ಧಿ ಕೆಲಸ ಬಂದೈತೆ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಕೆಲಸ ಕರಿ ಆಯ್ತದೆ ಕೇಳಿ ಮಾತಾಡ್ತಿದೀನಿ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಕೆಲಸ ಕರಿ ಆಯ್ತದೆ ಇದು ರೋಡ್ ಒಂದ್ ಜಾಗನೇ ಆಗ್ಬೇಕು ಅಂತಿದ್ರೆ ಯಾರೇನು ತಪ್ಸಕ್ಕಾಗಲ್ಲ ಅದಾಗೆ ಆಗುತ್ತೆ ಈಗ ಜನ ಬರಲ್ಲ ಅನ್ಕೋ ಈಗ ನೀನ್ ರೋಡ್ ಮಾಡ್ ನಮಗೆ ರೋಡ್ ಅಂದ್ರೆ ನನ್ಗೆ ಒಂದ್ ಅರ್ಥ ಇತ್ತು ಒಂದ್ ಒಳ್ಳೆ ಟಾಸ್ಕ್ ಕೊಡ್ತಾ ಇದೀರ ಜವಾಬ್ದಾರಿನ ನಮ್ಮೂರಲ್ಲಿ ಈ ತರ ಕಿರಿಕ ಐತೆ ನಿಂತ ನಿನಗೆ ಅದನ್ನ ಫೇಸ್ ಮಾಡಕ್ ಧೈರ್ಯ ಆಯ್ತು ಅಂತ ಕೇಳ್ತಿದೀರಿ ಅದೇನಾಗುತ್ತೆ ಗೊತ್ತಮ್ಮ ಈಗ ಅರ್ಥ ಆಯ್ತು ನಂಗೆ ಈಗ ಅರ್ಥ ಆಯ್ತು ಅಂದ್ರೆ ಹೇಳ ಈಗ ಅಮ್ಮ ನಿಮ್ ಇರಾಕ ನಿಮ್ ಕೈ ಮುಗಿತೀನಿ ಇರಾಕ ನಿಮ್ ಮನೆ ಮಕ್ಕಳಿದಾರಮ್ಮ ಎಷ್ಟು ವಯಸ್ಸವ್ರಿಗೆ ನನ್ನಷ್ಟೇ ಅನ್ಸುತ್ತೆ ಗಂಡ್ ಮಕ್ಳಿದಾರ ಗಂಡ್ ಇರಾಕ ಒಂದ್ ನಿಮಿಷ ಗಂಡ್ ಮಕ್ಳ ಇವಾಗ ಬಂದು ನಿಮ್ ಮಗ ಏನಾದ್ರು ಹೇಳಿದ್ರೆ ನೀವು ನಂಬ್ತೀರಾ ಅವನನ್ನ ಪ್ರೀತಿ ಮಾಡ್ತೀರಾ ಯಾಕೆ ಹೇಳಿ ನಾನ್ ಬಂದ್ ಹೇಳಿದ್ರೆ ಒಂದ್ ನಿಮಿಷ ನಾನ್ ಹೊಸಮುಖ ಈಗ ನಾನ್ ಬಂದ್ ಹೇಳಿದ್ರೆ ಈಗ ನೀವು ಕೇಳ್ಬೇಕು ಬಿಡ್ಬೇಕು ಆಯ್ತು ನಾನು ಒಯ್ತಾ ಬತ್ತಾ ಇದ್ಕೊಂಡು ನಿಮ್ ಮಗನ್ ತರಿದ್ರೆ ಏನ್ ಮಾಡ್ತೀರಿ ಆ ಜನರು ಅದೇ ತರ ಸಂಪಾದನೆ ಮಾಡಿದ್ರೆ ಕೇಳ್ತಾರ ಜನ ಅವಾಗ ಏನಂತಾರೆ ಗೊತ್ತಾ ಊರು ಉದ್ದಾರಕ್ಕಲ್ವಾ ನಾವೇ ಸಹಿಸ್ಕೊಂಡ್ಬಿಡೋಣ ಒಂಚೂರು ಅಂತ ಅನ್ಕೋತಾರ ಕಿರಿಕ್ ಜನಗಳನ್ನ ಸರಿ ಮಾಡ್ತೀನಿ ನೀನು ರೋಡ್ ಮಾಡಿಸ್ಬೇಕು ಆ ಜವಾಬ್ದಾರಿ ನೀನ್ ಒತ್ಕೋ ಮಾಡು ನಾನು ನಿಮ್ಗೆ ಓಟ್ ಅದೆಷ್ಟು ಭಾರ ಐತೆ ಎಲ್ಲ ನನ್ನ ತಲೆ ಮೇಲೆ ಹಾಕಿ ನಾನು ಒತ್ಕೋತೀನಿ ತಲೆ ಕೆಡ್ಸ್ಕೊಬೇಡಿ ಊರಿನ ಕೆಲ್ಸ ಊರು ಚೆನ್ನಾಗಿರುತ್ತೆ ಅಂತಂದ್ರೆ ಅಭಿವೃದ್ಧಿ ಕೆಲಸಗಳು ಆಯ್ತವೆ ಅಂದ್ರೆ ನಾನು ಎಲ್ಲದಕ್ಕೂ ರೆಡಿ ಆಗಿರ್ತೀನಿ ನಮ್ಗೆ ನಮ್ ನಮ್ ಜಾಗ ಇರ್ತಾವ ನಮ್ಮ ಅಣ್ಣ ತಂದಿರ್ತು ಅಂತ ಒಂದೊಂದು ಜಾಗ ಇರ್ತವೆ ಅದ್ರೊಳಗೆ ನಾವು ಒಂದ್ ಏನಾರು ಊರಿಗೆ ಅನುಕೂಲ ಆಗುವಂತದ್ದು ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ನಾವು ಅನ್ಕೊಂಡಿರ್ತೀವಿ ಅದು ಆಗ್ಬೇಕು ರೋಡ್ ಆಗ್ಬೇಕು ಅಕ್ಕ ಸ್ವಲ್ಪ ಸ್ವಲ್ಪ ಕೊಡ್ರಕ್ಕ ಈಗ ಊಟ ಕೂತಾಗ ಒಂದೇ ಸಲ ಎಲ್ಲ ಹಾಕ್ಬಿಟ್ರೆ ಯಾವ್ದು ತಿನ್ನೋದು ಯಾವ್ದು ಬಿಡೋದಂಗ ಬಿಡುತ್ತೆ ಒಂದೊಂದಾಗ ಕೊಡ್ರಕ್ಕ ನಾನು ಮಾಡಿಸ್ತೀನಿ ಅದನ್ನ ನಾನು ಹೇಳ್ತಿಲ್ವಾ ನಾನು ಯಾವ ಕಾರಣಕ್ಕೂ ನಿಮ್ಗೆ ಕೊನೆ ಗಳಿಗೆಲ್ಲ ಬಂದು ದುಡ್ಡು ಖರ್ಚು ಮಾಡಿರಲ್ಲ ಮನೆಗೆ ಹೋಗಿ ಕುತ್ಕೊಳ್ಳೋದಕ್ಕೆ ನೀವು ಗೆಲ್ಸಿರ್ತೀರಾ ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಬೇಕಾರ ನಿಯತ್ತನ್ನು ಉಳಿಸ್ಕೊಬೇಕಾರ ಯಾಕೆ ನಾನು ರಾಜಕೀಯ ಇಷ್ಟಕ್ಕೆ ಮುಗ್ದೋಗಲ್ವಲ್ಲ ಮತ್ತೆ ಮುಂದೆ ಬೆಳಿಬೇಕಲ್ಲ ಮುಂದೆ ಬೆಳಿಬೇಕು ಅಂದ್ರೆ ಏನಾಗುತ್ತೆ ನಿಮ್ಗಳ ಜನರು ಪ್ರೀತಿ ಸಂಪಾದನೆ ಮಾಡಿರ್ಬೇಕು ಅದಕ್ಕೋಸ್ಕರದ ನಾನು ಬರ್ತೀನಿ ಎಂತ ಜವಾಬ್ದಾರಿ ಕೊಟ್ಟರು ನಾನು ಅದನ್ನ ನಿಭಾಯಿಸೋದಕ್ಕೆ ಸಿದ್ಧನಾಗಿರ್ತೀನಿ ಮಾಡಿ ನೀವ್ ಹೆಂಗ್ ಮಾಡ್ತೀರಾ ನೀವು ಬಿಟ್ಟಿದ್ದು ನಾನೇನ್ ಮಾಡ್ಬೇಕು ಮತ್ತೆ ಬರ್ತೀನಿ
ಊರಿನ ಜನರನ್ನೆಲ್ಲ ಮತ್ತೆ ಕರೆಸಿ ಸೇರಿಸಿ ಅಗ್ರಿಮೆಂಟ್ ಪತ್ರ ಕೊಟ್ಬಿಟ್ಟಿದ್ದೀನಿ. ಈ ಊರಲ್ಲಿ ಇಷ್ಟು ಕೆಲಸ ಕಾರ್ಯಗಳಿದ್ದಾವೆ, ನಾನು ಇಷ್ಟನ್ನು ಮಾಡಿಸ್ಕೊಡ್ತೀನಿ ಇಷ್ಟೇ, ಜಾಸ್ತಿ ಹೇಳಲ್ಲ, ಇದಿಷ್ಟೇ ಇರೋದು. ಮುಗಿಸ್ಲ ನನ್ನ ಮಾತನ್ನ, ಏನಾರು ಬೇಜಾರಾಯ್ತಾ ಕರೆದಿ ಸೇರಿಸಿದ್ದೀನ. ಈಗ ಒಂದು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ಅಣ್ಣ ಬಾರಣ. ಅಮ್ಮ ಚಿಕ್ಕ ಹುಡುಗರು ಈ ತರ ಬಂದು ಎಲೆಕ್ಷನ್ ನಿಂತ್ಕೋಬೋದಾ? ಅವರು ಅದು ಅವ್ರ ಬೆಳವಣಿಗೆ ಮೇಲಾಗುತ್ತೆ, ಅವ್ರು ಮಾಡಿ ಅವ್ರ ನಂಬಿಕೆ ಉಳಿಸ್ಕೊಂಡು ಮಾಡಿದ್ರೆ ಚಿಕ್ಕ ಮಕ್ಕಳಾದ್ರೂ ದೊಡ್ಡ ಮಕ್ಕಳು ಅಲ್ಲ. ಇನ್ನು ಅವಕಾಶನೇ ಸಿಕ್ಕಿಲ್ವಲ್ಲ ನನಗೆ, ಅವಕಾಶ ಕೊಡ್ತೀವಿ ಮಾಡಿ, ನೀನು ಉಪಯೋಗಿಸ್ಕೋ. ಉಪಯೋಗಿಸ್ಕೋ, ದುಡ್ಡೇ ತರಬೇಕು ಅಂತಾರಲ್ಲ ಜನ, ಮತ್ತೆ ಅದು ಅವ್ರು ಅವ್ರಿಗೆ ಸೇರಿದ್ದಾರೆ, ನಾವ್ ಹೇಳಕ್ಕಾಗಲ್ಲ. ಅದು ಅವ್ರವ್ರ ಇಷ್ಟ, ಅವ್ರಲ್ಲೂ ಆ ತರ ಭಾವನೆ ಇರ್ಬೇಕು. ಪ್ರಾಮಾಣಿಕತೆಯಿಂದ ಆಗ್ತೀರಾ? ಒಂದೊಂದು ಹೇಳ್ತೀನಿ, ನೀವು ನನಗೆ ಒಂದ್ ನಿಮಿಷ, ನೀವು ನನಗೆ ಆಗ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ಊರನ್ನ ಯಾರು ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ ಅಂತವ್ರಿಗಾಕಿ. ಅಮ್ಮ ನನಗೆ ಆಗ್ದಿದ್ರು ಪರವಾಗಿಲ್ಲ ಕಣಮ್ಮ, ಊರನ್ನ ಯಾರು ಅಭಿವೃದ್ಧಿ ಮಾಡ್ತೀನಿ ಅಂತಾರೆ ಅಂತವ್ರಿಗಾಕಿ. ನನ್ನ ಬೇಕಾದ್ರೆ ಒಂದ್ಸಲ ಸೋಲ್ಸಿದ್ರು ನಿಮ್ ಜೊತೆ ಬಂದು ನಿಂತ್ಕೋತೀನಲ್ಲ, ಅವಾಗ ನಿಮ್ಗೆ ಅನ್ಸುತ್ತೆ ಇಂಥವ್ನು ಬೇಕು ಅಂತ. ಏನ್ 5 ವರ್ಷ ಆಡ್ದಂಗೆ ಬರ್ತದೆ, ಎಲ್ಲೂ ಓಡಾಗಲ್ಲ. ಅಜ್ಜಿ ಅವಾಗೆಲ್ಲ ದುಡ್ಡು ಕೊಡ್ತಿದ್ರ ಓಟಕ್ಕೆ? ಇಲ್ಲ, ಆಗ ಅವಳ ನಂಬಿಕೆಲ್ಲ ಹಾಕವು, ಹೊಸ್ಕಟ್ಟಾಗಿ ಏನ್ ಬೇಕಾದಾಗ ಇಂತ ಮಾಡ್ಸೋದು ಇರ್ತಲ್ಲ, ಎಂತದು ಇತ್ತಿಲ್ಲ, ಬರೀ ಮಣ್ಣ ರೋಡ್ ಅದು ಮಾಡ್ಸಿದ್ರು ಮಾಡ್ಸಿದ್ರು ಮಾಡಿಸ್ತದ್ರಿಲ್ಲ ಅಪ್ಪ. ಅದು ಇವಾಗ ದುಡ್ಡು ರುಚಿ ತೋರಿಸ್ತಾರ ರಾಜಕಾರಣಿಗಳು ಅಥವಾ ಜನಗಳಿಗೆ ಕೇಳಿದ್ರ? ದುಡ್ಡು ರುಚಿ ತೋಡ್ಬಿಟ್ಟು ಅದು ಇದು ತಿನ್ಕೊಂಡು ದುಡ್ಡು ರುಚಿ ಈಗ ಅತ್ತೆ ದುಡ್ಡು ಕೊಟ್ರೆ ಸೊಸೆ ಹಾಕೋದಿಲ್ಲ, ಅವಳ ತಲೆ ಹಾಕ್ಸ್ಕೊಳ್ಳಿ ಬರ್ಲಿ ಅಂತಾರೆ, ಸೊಸೆ ಕೊಟ್ರೆ ಅಲ್ಲಿ ಕೊಟ್ಟವ್ರು ಬಾ ಹಾಕ್ಸ್ಕೊಳ್ಳಿ ಅಂತಾರೆ. ಚುನಾವಣೆ ಅನ್ನುವಂಥದ್ದು ಯಾವಾಗ ಹಣದಿಂದ ಮುಕ್ತವಾಗುತ್ತಲ್ಲ ಅವಾಗಲೇ ಊರುಗಳು ಉದ್ದಾರ ಆಗೋದು. ನಾನು ಈಗಲೂ ಹೇಳ್ತೀನಿ ಕೇಳ್ಕೊಳ್ಳಿ, ನೀವು ದುಡ್ಡು ತಗೊಂಡು ಓಟ್ ಹಾಕ್ತೀರಾ ಹಂಗೆ ಹಾಕ್ತೀರಾ ಗೊತ್ತಿಲ್ಲ, ಒಂದಂತೂ ಸತ್ಯ, ದುಡ್ಡು ತಗೊಂಡು ಯಾರು ಓಟ್ ಹಾಕ್ತಾರೆ ಈ ಜನ್ಮ ಅಲ್ಲ, ಇನ್ನೂ ಒಂದು 10 ವರ್ಷ ಟೈಮ್ ಕೊಡ್ತೀನಿ, ಯಾವ ಊರುಗಳು ಉದ್ದಾರ ಆಗಲ್ಲ. ಯಾಕಂದ್ರೆ ಅವ್ರು ಖರ್ಚು ಮಾಡಿರೋದಕ್ಕೆ ಡಬ್ಬಲ್ ಎತ್ಕೊಂಡು ಹೋಗ್ತಾರೆ ಹೊರತು ಯಾರು ಕೆಲಸ ಕಾರ್ಯ ಮಾಡೋದಕ್ಕೆ ಮುಂದೆ ಬರಲ್ಲ. ಬರೆದಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಅಣ್ಣ ಒಂದು ವಿಡಿಯೋ ಮಾಡ್ಕೊಳ್ತಾರೆ ಬೇಕಾದ್ರೆ ಇದನ್ನ ಮಾತು ನೆನ್ಪಿಟ್ಕೊಳ್ಳಿ. ಯಾವತ್ತೂ ಯಾವ ಜನ ಯಾವ ರಾಜಕಾರಣಿಗಳು ದುಡ್ಡ ಕೊಟ್ಬಿಟ್ಟು ಅಥವಾ ಜನ ದುಡ್ಡ ತಗೊಂಡು ಓಡಾಗ್ತಾರಲ್ಲ, ಯಾವ ಊರುಗಳು ಅಭಿವೃದ್ಧಿ ಆಗಲ್ಲ. ಕಾರಣ ನನ್ನ ಮನೆಯಿಂದ ನಾನು 10 ರೂಪಾಯಿ ತಂದಾಕ್ತೀನಿ ಅಂತಂದ್ರೆ ವಾಪಸ್ ಅದಕ್ಕೆ 100 ರೂಪಾಯಿ ಎತ್ತಬೇಕು ಅಂತಾನೆ ನನ್ನ ಮನ್ಸು ಹೋಗೋದು. ಹೇಗೆ ನಾವೆಲ್ಲ ಮನುಷ್ಯರು ಅಲ್ವಾ, ಅನ್ನ ಸಾಂಬಾರ ಥರ ತಿಂದು ಬೆಳೀತಾರ ನಾವೆಲ್ಲ, ಎಲ್ರದ್ದು ಒಂದೇ ಬುದ್ಧಿ ತಾನೆ. ಆಯ್ತು, ಇನ್ನೊಂದ್ ದಿನ ಬರ್ತೀನಿ, ಬಂದಾಗ ಮಾತಾಡ್ಸಿ ನಗ್ತಾ ನಗ್ತಾ ಸಾಕು ಆಯ್ತಾ? ಓಟ್ ಹಾಕ್ದಾರೆ ಪರವಾಗಿಲ್ಲ, ಬಂದಾಗ ಮಾತಾಡ್ಸಿರ್ತಾನೆ. ಹೆಸರು ನೆನಪಾಯ್ತಾ? ಏನು ಆಯ್ತು, ಊರಿಂದು ವಿಡಿಯೋನ ಕಳಿಸ್ಕೊಡ್ತೀನಿ ನಿಮ್ಗೆನೆ, ಮೊಬೈಲ್ ಅಲ್ಲಿ ಬರುತ್ತೆ ನೋಡಿ. ಆಯ್ತು, ನನ್ನ ಮಾತನ್ನ ಮುಗಿಸ್ಬೋದಾ? ಧನ್ಯವಾದ ನಿಮ್ಗೆಲ್ಲ. ಪ್ರಶ್ನೆ ಮಾಡಿದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. 27 ವಯಸ್ಸು ಆರಾಮಾಗಿ ಬೆಂಗಳೂರಲ್ಲಿ ದುಡ್ಕೊಂಡು ತಿಂತಿದ್ದೆ ನಾನು. ಅವರೆಲ್ಲ ಬಂದ ಬೇರೆ ಬಂದಾಗ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾವನ ಬರ್ಲಿ ಬಂದ ಪ್ರಶ್ನೆ ಮಾಡ್ಬಿಟ್ರೆ ಅಮಿಕೆ ನೋಡಿದ್ದಾರೆ, ಅಯ್ಯೋ ಬಂದ್ರು ಚೆನ್ನಾಗಿ ಹಾಳಾಗ್ತಾರೆ ಅವ್ರ ಮಾಡ್ಬಿಟ್ಟು ಕಳಿಸ್ದಾಗ ಅವ್ರ ಏನ್ ಅಟ್ಟಮಕ್ಕೆ ಅದಕ್ಕೆ ಹೋಯ್ತದೆ, ಅವ್ರೇ ಮಾಡ್ತಾರೆ ಬಂದ್ಬಿಟ್ಟು ಆಚೆ ಹೋಯ್ತಾರೆ. ಯಾವಾಗ ಎಲ್ಲರೂ ಅಂತಲ್ಲ ಈಗ ಬರ್ಲಿ ಅಂತ ಕದೇ ನಾವು ಅಷ್ಟೇ ಬರ್ಲಿ ರೋಡಿಗೆ ಅವ್ನ ಯಾವನಾರ ಬಂದ್ರೆ ಕತ್ತು ಬರ್ಬೇಕು ಊರಳಿ ಬರ್ಬಾರ್ದು ಅಂತಲ್ಲ ಬರ್ಲಿ ಊರಳಿಗೆ ಕದೇದೀವಿ. ಹಾ ಕಷ್ಟೇ ಮಾಡ್ಲಾ ಪ್ರಶ್ನೆ ಮಾಡ್ಬೇಕಷ್ಟೇ, ನೀವು ಕೇಳಿರಲ್ಲ 50 ಲೋಡ್ ಮಣ್ಣು ನೋಡ್ಸವ್ರೆ ಬರೀ ಆ ಸೇತ್ಮೆ ಆ ಕಡೆಗೆ 50 ಲೋಡ್ ಮಣ್ಣು ಕಡಿಗಿಲ್ಲ ಬೇರೆ ಪ್ರಶ್ನೆ ಮಾಡಲ್ಲ. ಎಲ್ಲ ಗೊತ್ತಾಗ ಈಗ ನೀವು ಹಸು ಬಂದ್ರೆ ಪ್ರಶ್ನೆ ಮಾಡ್ತಾರ ಹೋಗ್ಬೇಕು, ಆಳೋರು ಬಂದಾಗ ಯಾರು ಪ್ರಶ್ನೆ ಮಾಡಲ್ಲ ಅವರು. ಪರವಾಗಿಲ್ಲ, ನಮ್ಮ ಜನ ಅಲ್ಲ ನನ್ನ ಪ್ರಶ್ನೆ ಮಾಡ್ತಾರಲ್ಲ ಅದೇ ಖುಷಿ. ಜನ ಪ್ರಶ್ನೆ ಮಾಡೋದು ಅಂತ ಹೇಳ್ತೀನಿ ಕೇಳಿ, ನಿಮಗೆ ಅನಿಸ್ಬೋದು ನಡೀತದೆ ಅಂತವ ಈ ಬಂದಿ ನಡೀತದೆ, ಅವ್ರು ಯಾರು ಪ್ರಶ್ನೆ ಮಾಡೋದಲ್ಲ. ಈಗ ಎದುರುತ್ತಾರೆ ಕನ್ನಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರಲ್ಲ ಮಾತಾಡಕ್ ಹೋಗಲ್ಲ. ಕಾಫಿ ಬಿಸ್ಕೆಟ್ ಎಲ್ಲ ತಿನ್ಬಿಟ್ಟು ಹೋದ, ಇವತ್ತವರೆಗೂ ಈ ಕಡೆಗೆ ಬಂದಿಲ್ಲ ಅಣ್ಣ. ಅಷ್ಟೇ, ಒಂದು 15 ದಿವಸ ಮನೆಯಲ್ಲೇ ಇದ್ದೀವಿ, ನೀರು ಕೊಚ್ಚಿ ಹೋಗಿ. ನಾವು ನೀರು ಕೇಳಿ ಕುಡಿಬೇಕು ಒಂಚೂರು ನೀರು ಕುಡ್ರಕ್ಕಂತ. ನಮ್ಮ ಜನ ಏನಂದ್ರೆ ಆರಂಭ ಅಲ್ವಾ, ಇವೆಲ್ಲನೂ ಒಂದೊಂದಾಗಿ 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 ದಾಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ದುಡ್ಡಿಗೆ ಡೀಲ್ ಆಗಿರ್ಕೊಂಡ್ಬಿಡೋಣ, ನೀನು ತಿಳ್ಕೊಂಡು ಹಂಗಾರೆ ನಾನು ಸುಮ್ಮನೆ ಸುಮ್ಮನೆ ಭ್ರಮೇಲಿ ಓಡಾಡ್ತಿದ್ದೀನಿ ಅನಿಸ್ತೈತಾ? ಇಲ್ಲ, ಅದೇ 10 ನಾಳೆ 100 ಆಗುತ್ತಲ್ಲ ಅಷ್ಟೇ, 10% ಗ್ಯಾರಂಟಿ ಬರ್ತದೆ. ನಾನು ಹೇಳೋದ್ ಏನ್ ಗೊತ್ತಂದ್ರಿ, 100 ಜನ ಒಬ್ಬರ ಸಿಗತ್ತಾನೆ ಮಾತಾಡ್ತಾನೆ ಅಷ್ಟೇ. ಆಯ್ತು ಬರ್ತೀನಿ.